ವಿಕಲಚೇತನರ ಜೀವನ ಮಟ್ಟ ಸುಧಾರಣೆಗೆ ಒತ್ತಾಯಿಸಿ ಸರ್ಕಾರಕ್ಕೆ ಆಗ್ರಹಿಸುವ ಉದ್ದೇಶದಿಂದ ಡಿಸೆಂಬರ್ 22 23 ರಂದು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುತ್ತದೆ ಎಂದು ಅಖಿಲ ಭಾರತ ವಿಕಲಚೇತನರ ಸಂಘದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ನಂಬೂರಾಜನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದೇಶದ 18 ರಾಜ್ಯಗಳಲ್ಲಿ ಸಂಘಟನೆ ಕಾರ್ಯನಿರ್ವಹಿಸುತ್ತಿದ್ದು ಕಳೆದ 10 ವರ್ಷಗಳಲ್ಲಿ ಅಂಗವಿಕಲರ ಸಮಸ್ಯೆಗಳು ಹೆಚ್ಚಾಗಿವೆ. ಅವರಿಗೆ ಉದ್ಯೋಗ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಲ್ಲಿ ಸಮಾನ ಅವಕಾಶಗಳು ಸಿಗುತ್ತಿಲ್ಲ. ಮಾಸಿಕ ಪಿಂಚಣಿ ಕೂಡ ಸಾಕಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತೆಲಂಗಾಣ ಮಾದರಿಯಲ್ಲಿ ಮಾಸಿಕ 5,000 ಮಾಸಾಶನ ನೀಡಬೇಕು. ಅಂಗವಿಕಲರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಅನ್ಯಾಯವಾಗುತ್ತಿದ್ದು ಈ ತಾರತಮ್ಯವನ್ನು ನಿವಾರಿಸಲು ಸಂವಿಧಾನ ತಿದ್ದುಪಡಿ ಮಾಡಬೇಕು ಸೇರಿದಂತೆ ಅನೇಕ ಸಮಸ್ಯೆಗಳ ಬಗ್ಗೆ ಸಮಾವೇಶಗಳಲ್ಲಿ ಚರ್ಚಿಸಲಾಗುತ್ತದೆ. ಅಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದು ಮುಂದಿನ ಕ್ರಮ ರೂಪಿಸಲು ಒತ್ತಡ ಹೇರಲಾಗುತ್ತದೆ ಎಂದು ಹೇಳಿದರು. ಎಲೆಕ್ಷನ್ಸ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಸ್ ಅಶ್ಯೂರ್ಡ್ ಇನ್ ದೇರ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ದಟ್ ಇಫ್ ದೇ ಆರ್ ಕಮಿಂಗ್ ದೇರ್ ಕಮಿಂಗ್ ಟು ದ ಪವರ್ ದೇ ವಿಲ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಸೊ ದಟ್ ವಿ ಆರ್ ಇನ್ವೈಟಿಂಗ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ to that convention to give their assurance for amending the constitution for the sake of for the interest of the disabled across the country. This is the first thing what I wanted to state. In the last over 10 years the disabled are very much facing hurdles and difficulties across the country. ಈ ಸಂದರ್ಭದಲ್ಲಿ ಕರಿಯಪ್ಪ ಅಚ್ಚಳ್ಳಿ ಹೊನ್ನಪ್ಪ ನರೇಂದ್ರ ರಂಗನಾಥ್ ದಾಸ್ ಸೇರಿದಂತೆ ಅನೇಕರು ಇದ್ದರು.